ಹಾಯ್ ಎಲ್ಲರಿಗೂ, ಇವತ್ತು ನ್ಯೂ ಫಂಡ್ ಆಫರ್ ಬಗ್ಗೆ ಮಾತಾಡೋಣ. ಅಂದ್ರೆ ಈ ಮಂತ್ ಅಲ್ಲಿ ಯಾವ್ಯಾವ ಏಮ್ಸ್ ಇಂದ ನ್ಯೂ ಎನ್ಎಫ್ಒ ಲಾಂಚ್ ಆಗಿದೆ. ಈಗ ಎನ್ಎಫ್ಒ ಅಂದ್ರೆ ಏನಂದ್ರೆ ನ್ಯೂ ಫಂಡ್ ಆಫರ್. ಅದೇನಾಗುತ್ತೆ, ಅದು ಫಸ್ಟ್ ಟೈಮ್ ಸಬ್ಸ್ಕ್ರಿಪ್ಷನ್ ಮಾಡೋದಿರುತ್ತೆ ಹೊಸ ಫಂಡು. ಅದು ಯಾವ ಏಮ್ಸ್ ಇರುತ್ತೆ, ಒಂದು ಸ್ಕೀಮ್ನ ಅವರು ಲಾಂಚ್ ಮಾಡಿರುತ್ತೆ. ಆ ಲಾಂಚ್ ಮಾಡಿದಾಗ ಅದ್ರದ್ದೊಂದು ಅದಕ್ಕೆ ಎನ್ಎಫ್ಒ ಅಂತಾರೆ. ಲೈಕ್ ಇನಿಷಿಯಲಿ ಲೈಕ್ ಇದ್ರ ತರನೇ ಐಪಿಒ ತರನೇ ಅದೇ ತರ ಎಲ್ಲ ಮ್ಯೂಚುವಲ್ ಫಂಡ್ ಎಎಂಸಿಯಲ್ಲಿ, ಎಎಂಸಿ ಅಂದ್ರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ, ಅದರಿಂದ ಅವರು ಹೊಸ ಹೊಸ ಫಂಡ್ಸ್ನ ಅವರು ಮಂತ್ಲಿ ಅಥವಾ ಕ್ವಾರ್ಟರ್ಲಿ ಅವರು ರಿಲೀಸ್ ಮಾಡ್ತಾ ಇರ್ತಾರೆ. ಇಟ್ಸ್ ಡಿಪೆಂಡ್ ಅಪನ್ ಅವ್ರ ಮೇಲೆ ಇರುತ್ತೆ. ಅದೇ ತರ ಈ ಲಾಸ್ಟ್ ಮಂತ್ ಅಲ್ಲಿ ಯಾವ್ದಾವ್ದು ಎನ್ಎಫ್ಒ ಓಪನ್ ಆಗಿದೆ, ಈಗ ಈ ಮಂತ್ ಯಾವ್ದಾವ್ದು ಕ್ಲೋಸ್ ಆಗುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅದಲ್ವಾ, ನಾ ಹೇಳ್ದಾಗೆ ಇದು ನ್ಯೂ ಫಂಡ್ ಆಫರ್ ಅಂದ್ರೆ ಹೊಸ ಸ್ಕೀಮ್ಸ್ ನ ಲಾಂಚ್ ಮಾಡಿರ್ತಾರೆ. ಫಸ್ಟ್ ಅದು ಸಬ್ಸ್ಕ್ರಿಪ್ಷನ್ ಮಾಡಕ್ಕೆ, ಅದು ಯಾವ್ದೊಂದು ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅವರು ಎಮ್ಸಿ ಅವರು ಲಾಂಚ್ ಮಾಡ್ತಾರೆ. ಆ ಲಾಂಚ್ ಮಾಡಿ ಅಮೌಂಟ್ ಕಲೆಕ್ಟ್ ಮಾಡಿ ಅವ್ರ ಗೌರ್ಮೆಂಟ್ ಬಾಂಡ್ ಫಿಕ್ಸ್ ಅಂದ್ರೆ ಶೇರ್ಸ್ ಗೌರ್ಮೆಂಟ್ ಬಾಂಡ್ಸ್ ಅಲ್ಲೆಲ್ಲ ಅವರು ಇನ್ವೆಸ್ಟ್ ಮಾಡ್ತಾರೆ. ಇನ್ವೆಸ್ಟ್ ಮಾಡಿ ಅದ್ರದ್ದೇನು ರಿಟರ್ನ್ಸ್ ಬರುತ್ತೆ, ಅವ್ರದ್ದೇನು ಚಾರ್ಜಸ್ ಇರುತ್ತೆ, ಇದು ಮಾಡ್ಕೊಂಡು ಕಸ್ಟಮರ್ ಏನು ರಿಟರ್ನ್ ಸಿಗುತ್ತೆ ಅದ್ರ ಮೇಲೆ ಅವ್ರು ನಮ್ಗೆ ರಿಟರ್ನ್ ಕ್ಯಾಲ್ಕುಲೇಟ್ ಆಗುತ್ತೆ. ಇನ್ನೊಂದು ಏನಂದ್ರೆ ಎನ್ಎಫ್ಒ ಅಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮತ್ತೆ ಎಷ್ಟು ವರ್ಷ ಮಾಡಬೇಕು ಅದು ಕೂಡ ಮೇನ್ ಇಂಪಾರ್ಟೆಂಟ್ ಇರುತ್ತೆ. ಇದು ಎನ್ಎಫ್ಒ ಅಂದ್ರೆ ಹೇಗಂದ್ರೆ, ಇದು ಸ್ಟಾಕ್ಸ್ ತರ ಅಲ್ಲ, ಅಂದ್ರೆ ಅದು ಸ್ಟಾಕ್ಸ್ ಅಲ್ಲಿ ಜಾಸ್ತಿ ನಿಮ್ಗೆ ವೇರಿಯೇಷನ್ ಆಗ್ತಾ ಇರುತ್ತೆ. ಅದು ಯಾವುದೇ ಸ್ಟಾಕ್ಸ್ ಇರಲಿ ನಿಮ್ಗೆ ಜಾಸ್ತಿ ವೇರಿಯೇಷನ್ ಆಗ್ತಾ ಇರುತ್ತೆ. ಬಟ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಗಾಗಲ್ಲ. ಮ್ಯೂಚುವಲ್ ಫಂಡ್ ಸ್ಟಾಕ್ಸ್ಗೆ ಏನ್ ಡಿಫ್ರೆನ್ಸ್ ಮೇನ್ ಏನಂದ್ರೆ, ಈಗ ಸ್ಟಾಕ್ಸ್ ಅಂದ್ರೆ ಈಗ ವಿಪ್ರೋ ಅಂತ ಒಂದು ಕಂಪ್ನಿನ ನೀವು ಶೇರ್ಸ್ ಬೈ ಮಾಡಿದಾಗ ನಿಮ್ದು 100% ಏನ್ ಇನ್ವೆಸ್ಟ್ಮೆಂಟ್ ಇರುತ್ತೆ ಆ ವಿಪ್ರೋ ಕಂಪ್ನಿ ಮೇಲೆ ಇರುತ್ತೆ. ಇನ್ ಕೇಸ್ ವಿಪ್ರೋ ಕಂಪ್ನಿ ಪ್ರಾಫಿಟ್ ಅಲ್ಲಿ ಇದ್ದಾಗ ಅದು ಶೇರ್ಸ್ ವ್ಯಾಲ್ಯೂ ಜಾಸ್ತಿ ಆದಾಗಲ್ಲ ನಿಮ್ದು ಪ್ರಾಫಿಟ್ ಅಮೌಂಟ್ ಜಾಸ್ತಿ ಆಗ್ತಾ ಇರುತ್ತೆ. ಇನ್ ಕೇಸ್ ವಿಪ್ರೋ ಕಂಪ್ನಿ ಲಾಸ್ ಅಲ್ಲಿ ಇದ್ದಾಗ ಶೇರ್ಸ್ ವ್ಯಾಲ್ಯೂ ಕೂಡ ಲಾಸ್ ಅಲ್ಲಿ ಹೋಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ನಿಮ್ದು ಹೈ ರಿಸ್ಕ್ ಇರುತ್ತೆ. ಬಟ್ ಇಲ್ಲಿ ಮ್ಯೂಚುವಲ್ ಫಂಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಸ್ಕೀಮ್ ತಗೊಂಡಾಗ ಅವ್ರೇನ್ ಮಾಡ್ತಾರೆ ಅಂದ್ರೆ, ಸ್ಕೀಮ್ ಫಂಡ್ ಮ್ಯಾನೇಜರ್ ಯಾರು ಇರ್ತಾರಲ್ಲ ಅವ್ರು ಕೆಲವೊಂದು ಸೆಕ್ಟರ್ಸ್ ವೈಸ್ ಸ್ಟಾಕ್ಸ್ ನ ಅವರು ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿ ಅವರು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇನ್ನೊಂದು ಏನಂದ್ರೆ, ಈ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ನಮ್ದು ಜಾಸ್ತಿ ನಮ್ಗೆ ಟೈಮ್ ಕೊಡ್ಬೇಕು ಅಥವಾ ರಿಸರ್ಚ್ ಮಾಡ್ಬೇಕು ಅದ್ರ ಬಗ್ಗೆ ಹೇಗೆ ಇದು ಆಗುತ್ತೆ ಅಂತ ಜಾಸ್ತಿ ತಲೆ ಕೆಡಿಸ್ಕೋದು ಅವಶ್ಯಕತೆನೆ ಇರಲ್ಲ. ಯಾಕೆಂದ್ರೆ ಆಲ್ರೆಡಿ ಅದಕ್ಕೆ ಒಬ್ರು ಫಂಡ್ ಮ್ಯಾನೇಜರ್ ಅಂತ ಇದ್ದೇ ಇರ್ತಾರೆ, ಅದು ಆ ಫಂಡ್ ಅವರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಅಂದ್ರೆ ಯಾವ ಸ್ಟಾಕ್ಸ್ ತಗೋಬೇಕು, ಯಾವ ಸ್ಟಾಕ್ಸ್ ಸೆಲ್ ಮಾಡ್ಬೇಕು, ಬೈ ಮಾಡ್ಬೇಕು, ಅದೆಲ್ಲ ಫಂಡ್ ಮ್ಯಾನೇಜರ್ದೇ ಇದು ಇರುತ್ತೆ ಅದು. ಓಕೆನಾ, ಈಗ ನಾವು ನೋಡೋಣ ಯಾವ್ಯಾವ ಫಂಡ್ಸ್ ಇದೆ. ಇವಾಗ ಹೊಸ ಫಂಡ್ಸ್ ಲಾಸ್ಟ್ ಮಂತ್ ಲಾಂಚ್ ಆಗಿರೋದು, ಈ ಮಂತ್ ಗೆ ಕ್ಲೋಸ್ ಆಗ್ತಿರೋದು ಫಂಡ್ಸ್ ನ ನೋಡೋಣ. ಇವಾಗ ಇಲ್ಲಿ ನೋಡಿ, ಇವಾಗ ಕರೆಂಟ್ ಡೇಟ್ ಅಲ್ಲಿ ಯಾವ್ಯಾವ ಏಮ್ಸ್ ಇಂದ ಫಂಡ್ ಲಾಂಚ್ ಆಗಿರೋದು, ಆದಿತ್ಯ ಬಿರ್ಲಾ ಸನ್ ಲೈಫ್ ಮ್ಯೂಚುವಲ್ ಫಂಡ್ ಇಂದ ಎರಡು ಫಂಡ್ ಆಲ್ರೆಡಿ ಲಾಂಚ್ ಆಗಿದೆ, ಮತ್ತೆ ಬರೋಡಾ PNB ಪರಿಬಸ್ ಮ್ಯೂಚುವಲ್ ಫಂಡ್ ಅಂತ ಕೂಡ ಎರಡು ಫಂಡ್ ಒಂದ್ ಫಂಡ್ ಕೂಡ ಲಾಂಚ್ ಆಗಿದೆ. ಬರೋಡಾ PNB ಪರಿಬಸ್ ಮಲ್ಟಿ ಅಸೆಟ್ ಫಂಡ್ ಅಂತ ಅದು ಕೂಡ ಲಾಂಚ್ ಆಗಿದೆ, ಅದ್ರ ಬಗ್ಗೆ ನೋಡೋಣ. ಇವಾಗ ಇಲ್ಲಿ ನೋಡಿ, ಬರೋಡಾ PNB ಪಾರಿಬಾಸ್ ಮಲ್ಟಿ ಅಸೆಟ್ ಫಂಡ್ ಅದು ಲಾಂಚ್ ಆಗಿರೋದು, ಅದು ಓಪನ್ ಎಂಡೆಡ್ ಇರುತ್ತೆ. ಹೈಬ್ರಿಡ್ ಸ್ಕೀಮ್ಸ್ ಮಲ್ಟಿ ಅಸೆಟ್ ಅಲೋಕೇಶನ್ ಅಲ್ಲಿ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇರುತ್ತೆ. ಓಕೆನಾ, ಮತ್ತೆ ಇದು ಲಾಂಚ್ ಆಗಿರೋದು 28 ನವೆಂಬರ್ 2022, ಕ್ಲೋಸ್ ಆಗ್ತಾ ಇರೋದು 12 ಡಿಸೆಂಬರ್ 2022. ಇಲ್ಲಿ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಏನಿರುತ್ತೆ, ನೀವು ಲಂಪ್ಸಮ್ ಮಾಡಿದ್ರೆ 5000 ಇರುತ್ತೆ. ಬಟ್ ನಿಮ್ಗೆ ಸಿಪ್ ಇವಾಗ ಮಾಡಕ್ ಆಗಲ್ಲ, ಆಫ್ಟರ್ ಫಂಡ್ ಲಾಂಚ್ ಆಗಿ ಮತ್ತೆ ಕ್ಲೋಸ್ ಆಗುತ್ತೆ, ಕ್ಲೋಸ್ ಆಗಿ ಮತ್ತೆ ಓಪನ್ ಆಗುತ್ತಲ್ಲ, ಅವಾಗ ನೀವು ಈ ಫಂಡ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ಇನ್ವೆಸ್ಟ್ಮೆಂಟ್ ಏನಿರುತ್ತೆ, ಆಲ್ಮೋಸ್ಟ್ ಅಲ್ಲಿ ಲಾಂಗ್ ಟರ್ಮ್ ಇದೆ. ಮಿನಿಮಮ್ ಅಂದ್ರೆ ಒಂದು 3 to 4 years ಅಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು, ನೀವು ಸಿಪ್ ಆದ್ರೂ ಮಾಡ್ಬೋದು ಅಥವಾ ಲಂಪ್ಸಮ್ ಆದ್ರೂ ಮಾಡ್ಬೋದು. ಈಗ ಅದೇ ತರ ಇಲ್ಲಿ ICICIdirect ಕೂಡ ಲಾಂಚ್ ಆಗಿದೆ. ICICI ಪ್ರೊಡೆನ್ಶಿಯಲ್ ಫಿಕ್ಸ್ಡ್ ಮೆಚುರಿಟಿ ಪ್ಲಾನ್ಸ್ ಇದೆ. ಇದರಲ್ಲಿ ಎಷ್ಟು ಇದೆ ನೋಡಿ, ಇವೆಲ್ಲ ಫಿಕ್ಸ್ಡ್ ಮೆಚುರಿಟಿ ಪ್ಲಾನ್ಸ್ ಇರುತ್ತೆ, ನೀವು ಅದರಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ಇಲ್ಲ ಅಂದ್ರೆ ನಿಮ್ಗೆ ಓಪನ್ ಎಂಡೆಡ್ ಎಲ್ಲ ಇರುತ್ತೆ. ಈಗ ಅಲ್ಲಿ IIFL ಮ್ಯೂಚುವಲ್ ಫಂಡ್ ಅಲ್ಲಿ ಏನಿದೆ ಇದೊಂದು ನೋಡೋಣ. IIFL ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ನಿಮ್ಗೆ ಸೇಮ್ IIFL ELSS ನಿಫ್ಟಿ 50 ಟ್ಯಾಕ್ಸ್ ಸೇವರ್ ಇಂಡೆಕ್ಸ್ ಫಂಡ್, ಈ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಸೆಕ್ಷನ್ ETC ಅಲ್ಲಿ
ನಿಮ್ಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಇಲ್ಲಿದೆ ನೋಡಿ, ವೆಲ್ ಆಫರಿಂಗ್ ದ ಡಿಡಕ್ಷನ್ ಆನ್ ಸಚ್ ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ದ ಸ್ಕೀಮ್ ಅಂಡರ್ ಸೆಕ್ಷನ್ 80C ಆಫ್ ದ ಟ್ಯಾಕ್ಸ್ ಇನ್ಕಮ್ ಆಕ್ಟ್ 1961. ಇಟ್ ಆಲ್ಸೋ ಸೀಕಿಂಗ್ ಡಿಸ್ಟ್ರಿಬ್ಯೂಟರ್ ಇನ್ಕಮ್ ಡಿಪೆಂಡಿಂಗ್ ಆನ್ ದ ಡಿಸ್ಟ್ರಿಬ್ಯೂಟರ್ ಸರ್ಪ್ಲಸ್. ಅಂದ್ರೆ ಇದರಲ್ಲಿ ನಿಮ್ಗೆ ಯಾರಾದ್ರೂ ಸೆಕ್ಷನ್ 80C ಅಲ್ಲಿ ನಿಮ್ಗೆ ಟ್ಯಾಕ್ಸ್ ಏನ್ ಬೇಕಂದ್ರೆ ಈ ಫಂಡ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ಇವಾಗ ಇದ್ರದ್ದು NME ಬಂದು ನಿಮ್ಗೆ 10 ರುಪೀಸ್ ಇರುತ್ತೆ. ಇದು ಓಪನ್ ಆಗಿರೋದು ಇವತ್ತೇ ಓಪನ್ ಆಗಿರೋದು, ನ್ಯೂ ಫಂಡ್ ಆಫರ್ ಆಗ್ತಾ 1 ಡಿಸೆಂಬರ್ 2022 ಅಲ್ಲಿ ಓಪನ್ ಆಗಿರೋದು. ಇದು ಕ್ಲೋಸ್ ಆಗ್ತಾ ಇರೋದು 21 ಡಿಸೆಂಬರ್ 2022 ಇದು ಕ್ಲೋಸ್ ಆಗ್ತಾ ಇರೋದು. ಇದಕ್ಕೆ ನಿಮ್ಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು 5 ಇಯರ್ಸ್ ಇರುತ್ತೆ, ಇದು ಸಾರಿ 500 ಇರುತ್ತೆ. ಈ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 3 ವರ್ಷ ಲಾಕ್ ಇರುತ್ತೆ. ಯಾವುದೇ ELSS ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಅದು 3 ವರ್ಷ ಲಾಕ್ ಇರುತ್ತೆ. ಇನ್ ಕೇಸ್ ನೀವು ಲಂಪ್ಸಮ್ ಆಗಿ ಇನ್ವೆಸ್ಟ್ ಮಾಡಿದ್ರೆ ಆ ಅಮೌಂಟ್ 3 ಇಯರ್ಸ್ ಲಾಕ್ ಇರುತ್ತೆ. ನೀವು ಸಿಪ್ 3 ಇಯರ್ಸ್ ನೀವು ಇನ್ವೆಸ್ಟ್ ಮಾಡಿದ್ರೆ ಅದು 3+3 6 ಇಯರ್ಸ್ ಆಗುತ್ತೆ. ಹೇಗಂದ್ರೆ ಈ ಮಂತ್ ನಾನು 500 ಇನ್ವೆಸ್ಟ್ ಮಾಡಿದ್ರೆ ಅದು 3 ಇಯರ್ಸ್ ಲಾಕ್ ಆಗುತ್ತೆ. ನೆಕ್ಸ್ಟ್ ಮಂತ್ ನಾವು 500 ಇನ್ವೆಸ್ಟ್ ಮಾಡಿದ್ರೆ ಅದು ಮತ್ತೆ ನೆಕ್ಸ್ಟ್ 3 ಇಯರ್ಸ್ ಲಾಕ್ ಇರುತ್ತೆ. ಹಿಂಗೆ ಎವ್ರಿ ಮಂತ್ ಅದು ಲಾಕ್ ಆಗ್ತಾ ಹೋಗುತ್ತೆ. ಈ ಫಂಡ್ ಅಲ್ಲಿ ನೀವು ಲಂಪ್ಸಮ್ ಆದರೂ ಇನ್ವೆಸ್ಟ್ ಮಾಡ್ಬೋದು ಅಥವಾ ನೀವು ಸಿಪ್ ಆದ್ರೂ ಇನ್ವೆಸ್ಟ್ ಮಾಡ್ಬೋದು. ಅದೇ ತರ ನೋಡಿ ಕೊಟಕ್ ಅಲ್ಲಿ ಇದೆ, ಕೊಟಕ್ FMC ಸೀರೀಸ್ 300, ಕೊಟಕ್ ಸಿಲ್ವರ್ ETF ಫಂಡು, ಅದೇ ಮತ್ತೆ ನೆಕ್ಸ್ಟ್ ಮಹೀಂದ್ರ ಮನ್ಯುಲೈಫ್ ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ಮಹೀಂದ್ರ ಮನ್ಯುಲೈಫ್ ಸ್ಮಾಲ್ ಕ್ಯಾಪ್ ಫಂಡ್ ಕೂಡ ಇದೆ. ಇದರಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಇದು ಕೂಡ ದ ಇನ್ವೆಸ್ಟ್ಮೆಂಟ್ ಆಬ್ಜೆಕ್ಟಿವ್ ಆಫ್ ದ ಸ್ಕೀಮ್ ಇಸ್ ಟು ಜನರೇಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಬೈ ಇನ್ವೆಸ್ಟಿಂಗ್ ಇನ್ ದ ಡೈವರ್ಸಿಫಿಕೇಶನ್ ಪೋರ್ಟ್ಫೋಲಿಯೋ ಆಫ್ ಇಕ್ವಿಟಿ ಅಂಡ್ ಇಕ್ವಿಟಿ ರಿಲೇಟೆಡ್ ಸೆಕ್ಯೂರಿಟೀಸ್ ಆಫ್ ಸ್ಮಾಲ್ ಕ್ಯಾಪ್ ಕಂಪನೀಸ್. ಅಂದ್ರೆ ಆಲ್ರೆಡಿ ಅವ್ರ ಕಂಪನೀಸ್ ಎಲ್ಲ ಸೆಲೆಕ್ಟ್ ಮಾಡಿದ್ದಾರೆ. ನೀವು ಯಾವುದೇ ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಅಥವಾ ನೀವು ಲಾಂಗ್ ಟರ್ಮ್ ಹೋದ್ರೆ ನಿಮಗೆ ಒಳ್ಳೆ ಬೆಟರ್ ರಿಟರ್ನ್ ಸಿಗುತ್ತೆ. ಮತ್ತೆ ಇಲ್ಲಿ ಓಪನ್ ಎಂಡೆಡ್ ಇದೆ, ಇದು ಕೂಡ ಓಪನ್ ಎಂಡೆಡ್ ಇದೆ, ಲಾಕಿಂಗ್ ಅದು ಏನೂ ಇರಲ್ಲ. ಮತ್ತೆ ಇಕ್ವಿಟಿ ಸ್ಕೀಮ್ ಮತ್ತೆ ಸ್ಮಾಲ್ ಕ್ಯಾಪ್ ಕಂಪ್ನಿಯಲ್ಲಿ ಇವರೆಲ್ಲ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಇದು ಓಪನ್ ಆಗಿರೋದು 21 ನವೆಂಬರ್ 2022, ಇದು ಎಂಡ್ ಆಗ್ತಾ ಇರೋದು 5 ಡಿಸೆಂಬರ್ 2022. ಇವತ್ತು 1 ಇದೆ, ಇನ್ನು 4 ಡೇಸ್ ನಿಮ್ಗೆ ಟೈಮ್ ಇದೆ. ಇಲ್ಲಿ ಎಂಟ್ರಿ ಲೋಡ್ ಮತ್ತೆ ನಿಲ್ಲ ಎಕ್ಸಿಟ್ ಲೋಡ್ ಕೂಡ 0.5% ಇದೆ. ಆಫ್ಟರ್ ನೀವು 1 ಇಯರ್ ಆಗೋದು ನೀವು ವಿತ್ಡ್ರಾ ಮಾಡಿದ್ರೆ. ಓಕೆ, ಇಲ್ಲಿ ಇದಕ್ಕೆ ಮಿನಿಮಮ್ ಅಮೌಂಟ್ ಬಂದು ಇಲ್ಲಿ 1000 ರುಪೀಸ್ ಇದೆ. ನೀವು ಮ್ಯಾಕ್ಸಿಮಮ್ ಎಷ್ಟಾದ್ರೂ ಪೇ ಮಾಡ್ಬೋದು. ಇಲ್ಲಿ ನೀವು ಲಂಪ್ಸಮ್ ಆದ್ರೂ ಇನ್ವೆಸ್ಟ್ ಮಾಡ್ಬೋದು ಅಥವಾ ನೀವು ಸಿಪ್ ಆದ್ರೂ ಇದರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಓಕೆನಾ? ಈಗ ನೆಕ್ಸ್ಟ್ ಅದೇ ತರ ಇಲ್ಲಿ ಯೂನಿಯನ್ ಮಲ್ಟಿಕ್ಯಾಪ್ ಫಂಡ್ ಇದೆ. ಇಲ್ಲಿ ಯೂನಿಯನ್ ಮಲ್ಟಿಕ್ಯಾಪ್ ಫಂಡ್ ಇದೆ, ಇದ್ರದ್ದು ಸೇಮ್ ಆಬ್ಜೆಕ್ಟಿವ್ ಲಾಂಗ್ ಟರ್ಮ್, ಮಿನಿಮಮ್ 2 ಅಥವಾ 3 ಇಯರ್ಸ್ ನೀವು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇದು ಇಕ್ವಿಟಿ ಸ್ಕೀಮ್ ಇರುತ್ತೆ, ಇದರಲ್ಲಿ ನಿಮ್ಗೆ ಟ್ಯಾಕ್ಸ್ ಸೇವಿಂಗ್ ಆ ತರ ಏನೂ ಸಿಗಲ್ಲ. ಓಪನ್ ಎಂಡೆಡ್ ಇರುತ್ತೆ, ಆಫ್ಟರ್ 1 ಇಯರ್ ಆಗೋದು ನೀವು ಎನಿ ಟೈಮ್ ಕೂಡ ವಿತ್ಡ್ರಾ ಮಾಡ್ಬೋದು. 1 ಇಯರ್ ಒಳಗೆ ವಿತ್ಡ್ರಾ ಮಾಡಿದ್ರೆ 1% ಎಕ್ಸಿಟ್ ಲೋಡ್ ಕೂಡ ಇರುತ್ತೆ. ಇಲ್ಲಿ ನೋಡಿ ಎಂಟ್ರಿ ಲೋಡ್ ಏನೂ ಇರಲ್ಲ, ಎಕ್ಸಿಟ್ ಲೋಡ್ 1% ಇರುತ್ತೆ. ಅದು ನೀವು 1 ಇಯರ್ ಒಳಗಡೆ ಇನ್ ಕೇಸ್ ಏನಾದರೂ ವಿತ್ಡ್ರಾ ಮಾಡಿದ್ರೆ. ಇಲ್ಲಿ ಇದು ಕ್ಲೋಸ್ ಆಗ್ತಾ ಇರೋದು 12 ಡಿಸೆಂಬರ್ 2022. ಇಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು 1000 ರುಪೀಸ್ ಇರುತ್ತೆ. ನೀವು ಲಂಪ್ಸಮ್ ಆದ್ರೂ ಮಾಡಿ, ಸಿಪ್ ಆದ್ರೆ ನೀವು ಎಷ್ಟಾದ್ರೂ ಮಾಡ್ಬೋದು, 1000, 2000, 3000. ಇಟ್ಸ್ ಡಿಪೆಂಡ್ ಅಪಾನ್ ನಿಮ್ದು ಏನ್ ಟಾರ್ಗೆಟ್ ಇರುತ್ತೆ, ನಿಮ್ದು ಏನ್ ಗೋಲ್ ಇರುತ್ತೆ, ಅದ್ರ ತಕ್ಕ ನೀವು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಓಕೆನಾ? ಇಷ್ಟು ಫಂಡ್ಸ್ ಇದೆ, ಅದರಲ್ಲಿ ನಾನು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದೇನ ಜಾಸ್ತಿ ಇದು ಮಾಡ್ತಾ ಇರೋದು. ಯೂನಿಯನ್ ಮಲ್ಟಿಕ್ಯಾಪ್ ಫಂಡು, ಮತ್ತೆ ಸಮ್ಕೋ ELS ಟ್ಯಾಕ್ಸ್ ಸೇವರ್ ಫಂಡು, ಮತ್ತೆ ಮಹೀಂದ್ರ ಸ್ಮಾಲ್ ಕ್ಯಾಪ್ ಫಂಡು, ಮತ್ತೆ ಯಾವ್ದಿರುತ್ತೆ, ಹಾ, PNB ಪರಿಬಸ್ ಮಲ್ಟಿ ಅಸೆಸ್ ಫಂಡ್. ನೀವೇನು ಇಲ್ಲೇನು ಬಿಗ್ ಅಮೌಂಟ್ ಕೂಡ ಏನು ಇನ್ವೆಸ್ಟ್ ಮಾಡಬೇಕು ಆ ಥರ ಏನಿರಲ್ಲ. ನೀವು ಮಿನಿಮಮ್ 5000 ಕೂಡ ಲಂಪ್ಸಮ್ ಆಗಿ ಕೂಡ ನೀವು ಇನ್ವೆಸ್ಟ್ ಮಾಡ್ಬೋದು. ಇಲ್ಲಿ ನಿಮ್ದೇನು ಅಷ್ಟು ಬರ್ಡನ್ನೂ ಆಗಲ್ಲ. ಇನ್ ಕೇಸ್ ಸಿಪ್ ಮಾಡಿದ್ರೆ ನೀವು 1000 ರುಪೀಸ್ ಕೂಡ ಸಿಪ್ ಮಾಡ್ಬೋದು. ಅದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ, ನೀವು ಎಷ್ಟು ವರ್ಷಕ್ಕೆ ಸಿಪ್ ಮಾಡ್ತೀರಾ ಮತ್ತೆ ಏನ್ ಮಾಡ್ತೀರಾ ಅಂತ. ಇದು ಇವಾಗ ಪ್ರೆಸೆಂಟ್ಲಿ NFO ಇರೋದು, ಮತ್ತೆ ನಿಮ್ಗೆ ಹೊಸ NFO ಬಂದಾಗ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ನಿಮ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಏನಾರ ಸಿಕ್ಕರೆ ನಂಗೆ ಪ್ಲೀಸ್ ಈ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ನೀವು ಮ್ಯೂಚುವಲ್ ಫಂಡ್ ಮಾಡ್ಬೇಕಂದ್ರೆ ಒಂದು ಟಾರ್ಗೆಟ್ ಇಟ್ಕೋಬೇಕು, ಅಂದ್ರೆ ಒಂದು ಗೋಲ್ ಇಟ್ಕೋಬೇಕು. ಸುಮ್ ಸಿಕ್ಸ್ ಮಂತ್ಗೆ 1 ಇಯರ್ಗೆಲ್ಲ ಆ ತರ ಮಾಡ್ಕೋಬಾರ್ದು. ಒಂದು ಮಿನಿಮಮ್ ಒಂದು 5 ಇಯರ್ಸ್ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಯಾಕಂದ್ರೆ ನಾ ಎಷ್ಟೋ ಕಸ್ಟಮರ್ದು ನೋಡಿದ್ದೀನಿ ಆಲ್ರೆಡಿ, ಅವ್ರು ಒಳ್ಳೆ ರಿಟರ್ನ್ ಕೂಡ ಬಂದಿದೆ. ಕೆಲವೊಬ್ರೆಲ್ಲ ಹೊಸ ಕಸ್ಟಮರ್ ಭಯ ಪಡ್ತಾರೆ. ಈಗ ಒಂದು ನ್ಯೂ ಮೊನ್ನೆ ಒಬ್ರದ್ದು ಕಸ್ಟಮರ್ ನಾ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ದೆ, ಮಾಡಿಸೋ ಒಂದು 2-3 ಮಂತ್ ಅಷ್ಟೇ ಆಗಿದೆ, ಅವರು ಎವ್ರಿ ಮಂತ್ ಸಿಪ್ ಹೋಗ್ತಾ ಇದೆ.
ಅಂದ್ರೆ ಒನ್ ಡೇ ಮೈನಸ್ ಆಗುತ್ತೆ, ಒನ್ ಡೇ ಪ್ಲಸ್ ಆಗುತ್ತೆ, ಈ ತರ ಅವರು ಡೈಲಿ ನೋಡ್ತಾ ಇರ್ತಾರೆ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನೀವು ಮಾಡಿದ್ರೆ ಆ ಡೈಲಿ ನೋಡೋದ ಅವಶ್ಯಕತೆನೇ ಇರಲ್ಲ ನಿಮ್ಗೆ, ಯಾಕಂದ್ರೆ ಇದು ಲಾಂಗ್ ಟರ್ಮ್ಗೆ ಗೋಸ್ಕರನೇ ನೀವು ಮಾಡಿರೋದು. ಯಾಕಂದ್ರೆ ಆ ತರನೇ ನೀವು ಮೈಂಡ್ ಸೆಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ಬೇಕು. ಇದನ್ನ ಸ್ಟಾಕ್ಸ್ ಅಲ್ಲ, ಒಂದೇ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಒಮ್ಮೆ ಅಪ್ ಹೋಗುತ್ತೆ, ಒಮ್ಮೆ ಡೌನ್ ಹೋಗುತ್ತೆ ನಮ್ಮ ಶೇರ್ ಪ್ರೈಸ್, ಆ ತರ ಇರಲ್ಲ. ಯಾಕಂದ್ರೆ ನಿಮ್ದು 1000 ರುಪೀಸ್ ಒಂದ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಅವ್ರು ಎಷ್ಟೋ ಕಂಪನಿಯನ್ನ ಸೆಲೆಕ್ಟ್ ಮಾಡ್ತಾರೆ, ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಆಟೋ ಸೆಕ್ಟರ್ ಇರ್ಬೋದು, ಫಾರ್ಮಾ ಸೆಕ್ಟರ್ ಇರ್ಬೋದು, ಆ ಸೆಕ್ಟರ್ ಮೇಲೆ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ಯಾರೇ ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಂದ್ರೆ ಒಂದು 3 ಅಥವಾ 5 ಇಯರ್ಸ್ ಈ ತರ ಅದ್ರಲ್ಲಿ ಶಾರ್ಟ್ ಟರ್ಮ್ ಗೋಲ್ ಇಟ್ಕೋಬಹುದು, ಅಥವಾ ಲಾಂಗ್ ಟರ್ಮ್ ಅಂದ್ರೆ 10 ಇಯರ್ಸ್ 30 ಇಯರ್ಸ್ ಈ ತರ ಕೂಡ ನೀವು ಲಾಂಗ್ ಟರ್ಮ್ ನ ನೀವು ಗೋಲ್ ಇಟ್ಕೊಂಡು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಮತ್ತೆ ಇದು ಕೂಡ ಮೇನ್ ಇಂಪಾರ್ಟೆಂಟ್ ಇರುತ್ತೆ ನಿಮ್ಗೆ, ವಿತೌಟ್ ಟಾರ್ಗೆಟ್ ಇಟ್ಕೊಳ್ಳಾರೆ ಅಥವಾ ಏನಾದ್ರೂ ನೀವು ಒಂದು ಡ್ರೀಮ್ ಇಟ್ಕೊಳ್ಳಾರೆ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಏನಾಗುತ್ತೆ ಅಂದ್ರೆ ಸಮ್ ಸಿಚುವೇಶನ್ ಬರ್ತಾ ಇರುತ್ತೆ ನಿಮ್ಗೆ, ಆ ಟೈಮ್ ಅಲ್ಲ ನೀವು ವಿಡ್ರಾ ಮಾಡ್ಕೊಂಡ್ಬಿಡ್ತೀರಾ, ಗ್ರೋತ್ ಆಗೋ ಟೈಮ್ ವಿಡ್ರಾ ಮಾಡ್ಕೊಂಡ್ಬಿಡ್ತೀರಾ, ಸ್ಮಾಲ್ ಸ್ಮಾಲ್ ಕಮಿಟ್ಮೆಂಟ್ ಕೂಡ ನೀವು ವಿಡ್ರಾ ಮಾಡ್ತೀರಾ, ಅದನ್ನ ಹೆಲ್ಪ್ ಆಗುತ್ತೆ. ಬಟ್ ಆದ್ರೂ ಕೂಡ ಒಂದು ಬಿಗ್ ಒಂದು ಒಂದು ಡ್ರೀಮ್ ಇಟ್ಕೊಂಡು ಅಥವಾ 10 ಇಯರ್ಸ್ 15 ಇಯರ್ಸ್ ಈ ತರ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಗ್ರೋತ್ ಸಿಗೋ ಚಾನ್ಸಸ್ ಕೂಡ ನಿಮ್ಗೆ ಜಾಸ್ತಿ ಇರುತ್ತೆ. ಇವಾಗ ನಾನು ಒಂದು ನಿಮ್ಗೆ ಸಿಂಪಲ್ ಆಗಿ ಒಂದು ಎಷ್ಟು ಇನ್ವೆಸ್ಟ್ ಮಾಡಿದ್ರೆ ನೀವು ಎಷ್ಟು ಅಮೌಂಟ್ ರೀಚ್ ಆಗ್ಬೇಕು ಅಂತ ಒಂದು ಇದು ಚಾರ್ಟ್ ನ ನಾನು ನಿಮ್ಗೆ ಇವಾಗ ಶೇರ್ ಮಾಡ್ತೀನಿ, ಅದು ನೋಡಿ. ಇವಾಗ ಇಲ್ಲಿ ನೋಡಿ ಸಿಂಪಲ್ ಆಗಿ ಯಾವ ತರ ನಿಮ್ದು, ಫಾರ್ ಎಕ್ಸಾಂಪಲ್ ಇವಾಗ ಒಂದು ನಿಮ್ಗೊಂದ್ ಮಗು ಆಗಿರುತ್ತೆ, ಫ್ಯೂಚರ್ ಅಲ್ಲಿ ನಿಮ್ಗೊಂದ್ ಡ್ರೀಮ್ ಇರುತ್ತೆ, ನನ್ನ ಮಗನಿಗೆ ಫಾರಿನ್ ಅಲ್ಲಿ ಓದಿಸ್ಬೇಕು ಅಥವಾ ಇಲ್ಲೇ ಇಂಡಿಯಾದಲ್ಲಿ ಆದ್ರೂ ಕೂಡ ಒಳ್ಳೆ ಸ್ಕೂಲ್ ಕಾಲೇಜ್ ಅಲ್ಲಿ ನಾನು ಅವ್ರಿಗೆ ಚೆನ್ನಾಗಿ ಓದಿಸ್ಬೇಕಂದ್ರೆ ನಿಮ್ಗೊಂದ್ ಡ್ರೀಮ್ ಇರುತ್ತೆ. ಆ ಡ್ರೀಮ್ ನ ಫುಲ್ಫಿಲ್ ಮಾಡ್ಬೇಕಂದ್ರೆ ಕೆಲವ್ರ ಹತ್ರ ದುಡ್ಡು ಇರುತ್ತೆ, ಕೆಲವ್ರ ಹತ್ರ ದುಡ್ಡು ಇರಲ್ಲ. ಬಟ್ ಇವಾಗಿನಿಂದ ನಾವು ಸೇವಿಂಗ್ಸ್ ಸ್ಟಾರ್ಟ್ ಮಾಡಿದಾಗ ಆ ಪೇರೆಂಟ್ಸ್ ಏನ್ ಡ್ರೀಮ್ ಇರುತ್ತಲ್ಲ ಅದು ನಾವು ಅಚೀವ್ ಮಾಡ್ಬೋದು. ಈಗ ನೋಡಿ, ವಿತೌಟ್ ಡ್ರೀಮ್ ವಿತೌಟ್ ಗೋಲ್ ಇರ್ಲಾರೆ ನಾವು ಇನ್ವೆಸ್ಟ್ ಮಾಡಿದ್ರೆ ಅದು ನಮ್ಗೆ ಅದು ಯೂಸ್ ಆಗಲ್ಲ, ಹೌದಲ್ವಾ? ಇಲ್ಲಿ ಸಿಂಪಲ್ ಆಗಿ ಸಿಪ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ತಿರೋದು. ಇಲ್ಲಿ ನೋಡಿ, ಸಿಪ್ ಪರ್ ಮಂತ್ ನೀವು ಎವ್ರಿ ಮಂತ್ 20,000 ಸಿಪ್ಪು ಒಂದು 10 ಇಯರ್ಸ್ಗೆ ನೀವು ಇನ್ವೆಸ್ಟ್ ಮಾಡಿದಾಗ ಎವರೇಜ್ ನಿಮ್ಗೆ ರಿಟರ್ನ್ಸ್ 12% ಬಂದಾಗ ನಿಮ್ದು ಓವರ್ಆಲ್ ವೆಲ್ತ್ ಕ್ರಿಯೇಷನ್ ಎಷ್ಟಾಗುತ್ತೆ? 46,78,000 ರೂಪಾಯಿ ನಿಮ್ದು ಒಂದು ಒಳ್ಳೆ ಗ್ರೋತ್ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮಗು ಒಂದು 1 ವರ್ಷದ ಮಗು ಇದೆ ಅಥವಾ ಒಂದು 6 ಇಯರ್ಸ್ ಮಗು ಇದೆ, ಒಂದು ಪಿ ಯು ಸಿ ಅಥವಾ ಪಿ ಯು ಸಿ ಆದ್ಮೇಲೆ ಏನಾದ್ರು ಒಂದು ಡ್ರೀಮ್ ಇರುತ್ತೆ ನಿಮ್ಗೆ, ಅಥವಾ ನಮ್ಮ ಮಗಳಿಗೆ ಡಾಕ್ಟರ್ ಮಾಡ್ಬೇಕು ಅಥವಾ ಒಳ್ಳೆ ಕಂಪ್ನಿಯಲ್ಲಿ ಓದಿಸ್ಬೇಕು, ಒಳ್ಳೆ ಒಂದು ಇದರಲ್ಲಿ ಓದಿಸ್ಬೇಕಂದ್ರೆ ಯೂನಿವರ್ಸಿಟಿಯಲ್ಲಿ ಓದಿಸ್ಬೇಕು, ಔಟ್ ಸೈಡ್ ಅಬ್ರೋಡ್ ಈ ತರ ಎಲ್ಲ ನಿಮ್ಗೆಲ್ಲ ಪ್ಲಾನಿಂಗ್ ಇದ್ರೆ ನೀವು ಇವಾಗಿನಿಂದನೇ ಸಿಪ್ ನ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ಎವರೇಜ್ ರಿಟರ್ನ್ಸ್ ನಾವು 12% ತಗೋಬಹುದು. ಏನಾಗತ್ತೆ ಅಂದ್ರೆ ನಾವು ಕಡಿಮೆನೂ ಬರ್ಬೋದು, ಜಾಸ್ತಿನೂ ಬರ್ಬೋದು. ಮ್ಯೂಚುವಲ್ ಫಂಡ್ ಹಾಗೆ ಇರುತ್ತೆ. ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಮಿಸ್ಟೇಕು, ಒಂದು 3 ಮಂತ್ 1 ಮಂತ್ದು ಅದ್ರದ್ದು ರಿಟರ್ನ್ಸ್ ನೋಡಿ ಫಂಡ್ ನ ಸೆಲೆಕ್ಟ್ ಮಾಡ್ತಾರೆ. ಆತರ ನೀವು ಮಾಡಕ್ ಹೋಗ್ಬೇಡಿ. ಲಾಸ್ಟ್ ಒಂದು 3 ಇಯರ್ಸ್ 5 ಇಯರ್ಸ್ ರಿಟರ್ನ್ಸ್ ನ ನೋಡಿ ಅದು ಫಂಡ್ ಹೇಗ್ ಕೊಡ್ತಾ ಇದೆ, ಹಾಗೆ ಕೂಡ ನೀವು ಮಾರ್ಕೆಟ್ ಕೂಡ ಅನಲೈಸ್ ಮಾಡ್ತಾ ಇರ್ಬೇಕು. ಫ್ಯೂಚರ್ ಅಲ್ಲಿ ಯಾವ ಸೆಕ್ಟರ್ ಚೆನ್ನಾಗಿ ಹೋಗುತ್ತೆ, ಯಾವ ಸೆಕ್ಟರ್ದು ಆ ಫಂಡ್ ಇದೆ, ಆ ಫಂಡ್ ಮ್ಯಾನೇಜರ್ ಯಾವ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಇದು ಎಲ್ಲ ನಾವು ತಿಳ್ಕೋಬೇಕು. ಅವಾಗೆ ಅಲ್ಲಿ ಅರ್ಥ ಆಗುತ್ತೆ. ಕೆಲವರು ಎಷ್ಟೋ ಕಸ್ಟಮರು ನನಗೆ ಒಬ್ರು ದೆಹಲಿದಿಂದ ಕಾಲ್ ಮಾಡಿದ್ರು, ನಂದು ಫೇಸ್ಬುಕ್ ಅಲ್ಲಿ ಒಂದು ಗ್ರೂಪ್ ಇದೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಇನ್ ಬೆಂಗಳೂರು ಅಂತ, ಅಲ್ಲಿಂದ ಅವ್ರು ಜಾಯ್ನ್ ಆಗಿದ್ರು, ಜಾಯ್ನ್ ಆಗಿ ಕಾಲ್ ಮಾಡಿದ್ದಾರೆ. ಯಾವುದೋ ಒಂದು ಫಂಡ್ ಅಲ್ಲಿ ಕೊಟ್ಟಕಲ್ಲಿ ಯಾವುದೋ ಒಂದು ಫಂಡ್ ಅಲ್ಲಿ ಅರೌಂಡ್ 10 ಲ್ಯಾಕ್ ರುಪೀಸ್ ಅವ್ರು ಇನ್ವೆಸ್ಟ್ ಮಾಡಿದ್ರು. ಬಟ್ ಅದು 10 ಲ್ಯಾಕಿಗೆ ಅರೌಂಡ್ ಈಗ ಎಷ್ಟು 4 ಲ್ಯಾಕ್ ಸಮಥಿಂಗ್ ಏನೋ ಮೈನಸ್ ಅಲ್ಲಿ ಇತ್ತು. ನಂಗೇನೋ ಕಾಲ್ ಮಾಡಿ ಕೇಳಿದ್ರು ಏನ್ ಮಾಡ್ಲಿ ಅಂತ. ಸುಮ್ಮನೆ ಬ್ಲ್ಯಾಂಡ್ ಕೂಡ ನೀವು ಇನ್ವೆಸ್ಟ್ ಮಾಡಬಾರ್ದು, ಅಂದ್ರೆ ಕಣ್ಣು ಮುಚ್ಕೊಂಡು ಇನ್ವೆಸ್ಟ್ ಕೂಡ ಮಾಡಬಾರ್ದು. ಅದು ಅದ್ರ ಬಗ್ಗೆ ಅನಲೈಸ್ ಮಾಡ್ಬೇಕು, ಇಲ್ಲ ಅಂದ್ರೆ ವಿತೌಟ್ ಅಡ್ವೈಸರ್ ಸಪೋರ್ಟ್ ಇಲ್ಲಾರೆ ನೀವು ಇನ್ವೆಸ್ಟ್ಮೆಂಟ್ ಕೂಡ ಮಾಡಕ್ ಹೋಗ್ಬಾರ್ದು. ಅದು ಕೂಡ ಮೇನ್ ಇಂಪಾರ್ಟೆಂಟ್, ಯಾಕಂದ್ರೆ ನಿಮ್ದು ಹಾರ್ಡ್ ಕೋರ್ ಮನಿ ಇರುತ್ತೆ, ಎಷ್ಟೋ ನಿಮ್ ಕಷ್ಟಪಟ್ಟು ಆ ದುಡ್ಡನ್ನ ನೀವು ಅರ್ನ್ ಮಾಡಿರ್ತೀರ, ಸಡನ್ಲಿ ಸಮಟೈಮ್ಸ್ ಏನಾದ್ರೂ ಲಾಸ್ ಆದ್ರೆ ಅದು ಯಾರ್ದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ? ಅದಕ್ಕೋಸ್ಕರ ವಿತೌಟ್ ಅಡ್ವೈಸರ್ ಅಂದ್ರೆ ಫೈನಾನ್ಸಿಯಲ್ ಅಡ್ವೈಸರ್ ಯಾರು ಇರಲ್ಲ ಅವ್ರ ಕಡೆಯಿಂದ ನೀವು ಇರ್ತಾರೆ, ಅವ್ರ ಕಡೆ ಸಜೆಸ್ಟ್ ಕೂಡ ತಗೋಬಹುದು. ಆಲ್ರೆಡಿ ನಾನು ಈ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಯಾವ ಫಂಡ್ ತಗೋಬೇಕು ಯಾವ ಫಂಡ್ ತಗೋಬಾರ್ದು ಅಂತ ಈ ಮ್ಯೂಚುವಲ್ ಫಂಡ್ ಗ್ರೂಪ್ ಅಲ್ಲಿ. ಮತ್ತೆ ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಹಾಗೆ ಹೊಸ ಹೊಸ ಫಂಡ್ಸ್
ಬರ್ತಾ ಇರೋದನ್ನ ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮ್ದು ಯಾವ್ದಾದ್ರು ಹಳೆ ಇನ್ವೆಸ್ಟ್ಮೆಂಟ್ ನಿಮ್ ಸರ್ವಿಸ್ ಇದ್ರು ಕೂಡ ನಂಗೆ ನೀವು ಕಾಲ್ ಮಾಡ್ಬೋದು. ಆಲ್ರೆಡಿ ನನ್ನ ನಂಬರ್ ಕೂಡ ಆಲ್ರೆಡಿ ನಾ ಯೂಟ್ಯೂಬ್ ಚಾನಲ್ ಕೂಡ ಅಪ್ಡೇಟ್ ಮಾಡಿದ್ದೀನಿ, ಫೇಸ್ಬುಕ್ ಅಲ್ಲಿ ಕೂಡ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಿಮ್ದು ಏನು ಸರ್ವಿಸ್ ಇದ್ರು ಕೂಡ ನಂಗೆ ವಾಟ್ಸಪ್ ಕೂಡ ಮಾಡ್ಬೋದು. ನೋಡೋಣ, ಈ ನೆಕ್ಸ್ಟ್ ಮಂತ್ ಡಿಸೆಂಬರ್ಗೆ ಯಾವ್ದಾವ್ದು ಫಂಡ್ಸ್ ಓಪನ್ ಆಗುತ್ತೆ. ಇನ್ನೊಂದು ನಮ್ಗೆ ಉಳಿದಿರೋದು ಓನ್ಲಿ ಎಷ್ಟು ದಿವಸಪ್ಪ, ಅರೌಂಡ್ ಈ ಮಂತು 31 ಡೇಸ್ ಇದೆ. 31 ಡೇಸ್ ಅಲ್ಲಿ ಆಲ್ಮೋಸ್ಟ್ ನಮ್ಗೆ ಉಳಿದಿರೋದೇ ಈಗ 30 ಡೇಸ್, 30 ದಿವಸ ಉಳಿದಿರೋದು 2023. ಈಗ ನೋಡಿ, ಇವಾಗ ಒಂದು ಡಿಸಿಷನ್ ತಗೊಳ್ಳಿ, 2023ಗೆ ಇಂದ ಸಿಪ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೀವು ಇವಾಗ ಕೂಡ ECS ನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇವಾಗ ನೀವು ಕೂಡ ಒಂದು ಪ್ಲಾನ್ ಮಾಡ್ಕೋಬಹುದು. ಇವಾಗ ನೀವು ಒಂದು ಸಿಪ್ ಡೇಟ್ ನ ಸೆಲೆಕ್ಟ್ ಮಾಡಿ, ಫಾರ್ ಎಕ್ಸಾಂಪಲ್ ಇವಾಗೆಲ್ಲ ಡಾಕ್ಯುಮೆಂಟೇಶನ್ KYC ಎಲ್ಲ ಮಾಡ್ಬೇಕಂದ್ರೆ ನಿಮಗೆ 3 to 5 ಡೇಸ್ ಟೈಮ್ ಬೇಕಾಗುತ್ತೆ. ಒಂದು ಎಷ್ಟೋ ಜನದ KYCನೂ ಆಗಿರಲ್ಲ. ನೀವು ಇವಾಗೆ ನೀವು ಸ್ಟಾರ್ಟ್ ಮಾಡಿದ್ರೆ, ಅರ್ಲಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಗ್ರೋತ್ ಕೂಡ ನಿಮ್ಗೆ ಅರ್ಲಿನೇ ಸಿಗುತ್ತೆ. ಅಥವಾ ನೀವು 10 ಇಯರ್ಸ್ ಆದ್ಮೇಲೆ ಸಿಪ್ ನ ಸ್ಟಾರ್ಟ್ ಮಾಡಿದ್ರೆ ಆಫ್ಟರ್ 10 ಇಯರ್ಸ್ ಆಗೋದು ನಿಮ್ಗೆ ಗ್ರೋತ್ ಸಿಗುತ್ತೆ. ಅದಕ್ಕೋಸ್ಕರ ಆದಷ್ಟು ಡಿಸಿಷನ್ ಬೇಗ ತಗೊಳ್ಳಿ. ಆಲ್ರೆಡಿ ನಿಮ್ದು ಏನಾರ ಓಲ್ಡ್ ಸರ್ವಿಸ್ ಇದ್ರು ಕೂಡ ನೀವು ನಂಗೆ ಕಾಲ್ ಮಾಡ್ಬೋದು, ನೋ ಪ್ರಾಬ್ಲಮ್. ಬೆಂಗಳೂರಲ್ಲಿ ಎಲ್ಲಿದ್ರು ಕೂಡ ನಾನು ನಿಮ್ಗೆ ಇನ್ನೊಂದು ಏನಂದ್ರೆ ನಮ್ದು ಡೋರ್ ಸ್ಟೆಪ್ ಸರ್ವಿಸ್ ಕೂಡ ಇರುತ್ತೆ. ಇವಾಗ ಆನ್ಲೈನ್ ಆಗಿ ಲಾಕ್ಡೌನ್ ಬಂದು ನಮ್ಗೆ ಒಳ್ಳೇದು ಕೂಡ ಆಗಿದೆ. ಎಷ್ಟೋ ನಂಗೆ ಫೆಕಲ್ಟಿ ಆನ್ಲೈನ್ ಕೂಡ ಸಿಗ್ತಾ ಇರುತ್ತೆ. ಈಗ ಆಲ್ಮೋಸ್ಟ್ ಅಲ್ಲಿ ನನ್ನ ಬಿಸ್ನೆಸ್ ಆಗ್ತಾ ಇರೋದೆಲ್ಲ ಆನ್ಲೈನ್ ಅಲ್ಲಿ, ಅಂದ್ರೆ ಜಾಸ್ತಿ ನಂಗೆ ಕಸ್ಟಮರ್ ಸಿಗ್ತಾ ಇರೋದು ಆನ್ಲೈನ್ ಅಲ್ಲೇ ಕಸ್ಟಮರ್ ಸಿಗ್ತಾ ಇರೋದು. ಈಗೆಲ್ಲ ನಂಗೆ ಜಾಸ್ತಿ ಫೀಲ್ಡ್ ಅಲ್ಲಿ ಹೋಗೋದು ಕೂಡ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಈಸಿಯಾಗಿ ನಮ್ಮ ಫೋನ್ ಅಲ್ಲೇ ಮೊಬೈಲ್ ಅಲ್ಲೇ ಮಾಡ್ಬೋದು. ಇನ್ ಕೇಸ್ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಕೂಡ ನೀವು ಕಾಲ್ ಮಾಡ್ಬೋದು. ಓಕೆನಾ? ಮತ್ತೆ ನಿಮ್ಮ ಹಳೆ ಫಂಡ್ಸ್ ಎಷ್ಟು ಬೆಸ್ಟ್ ಫಂಡ್ಸ್ ಕೂಡ ಇದೆ, ನೀವು ಅದರಲ್ಲಿ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನಿಮ್ಗೆ ಏನಾದ್ರೂ ಸರ್ವಿಸ್ ಇದ್ರೆ ನೀವು ನಂಗೆ ಕಾಲ್ ಮಾಡಿ. ಓಕೆ, ಬಾಯ್.